ಬಂದುಬಿಡ್ತು ಡಬ್ಬಿಂಗ್ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಮತ್ತೆ ಡಬ್ಬಿಂಗ್ ದಾಳಿ ಕನ್ನಡದ ಮೇಲೆ ಆಗಿರತಕ್ಕಂಥದ್ದು. ಮೈ ಹಸ್ಬೆಂಡ್ಸ್ ವೈಫ್ ಅನ್ನುವಂತಹ ಒಂದು ಕನ್ನಡ ಚಿತ್ರ ನಾನು ನನ್ನ ಪ್ರೀತಿ ಅನ್ನೋ ಹೆಸರಿನಲ್ಲಿ ರಿಲೀಸ್ ಆಗ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ. ಈ ಕುರಿತಂತಹ ಚರ್ಚೆ ಕೂಡ ನಡೀತಾ ಇರತಕ್ಕಂಥದ್ದು. ಬನ್ನಿ ನಮ್ಮೊಂದಿಗೆ ಮಾತಾಡಲಿಕ್ಕೆ ಡಬ್ಬಿಂಗ್ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿ ಆಗಿರತಕ್ಕಂಥ ಕೃಷ್ಣೇಗೌಡರು ಕೂಡ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಧ್ಯಕ್ಷರವರು ಕೃಷ್ಣೇಗೌಡರೇ ನಮಸ್ಕಾರ ಸರ್. ಓಕೆ, ಕರೆ ಕಡಿತಗೊಂಡಿದೆ, ಮತ್ತೆ ನಾವು ಪ್ರಯತ್ನ ಪಡ್ತೀವಿ ಸರ್. ನಾನು ಒಂದು ಮಾತನ್ನ ಹೇಳಿದೆ, ಡಬ್ಬಿಂಗ್ ಒಂದು ಆರೋಪ ನಾನು ಹೇಳ್ತಾ ಇರೋದು, ಡಬ್ಬಿಂಗ್ ಸಿನಿಮಾಗಳು ಬರೋದ್ರಿಂದ ಕನ್ನಡ ಚಿತ್ರರಂಗದ ಕಾರ್ಮಿಕರಿದ್ದಾರೆ ಅವ್ರ ಕೆಲ್ಸಕ್ಕೆ, ಅವ್ರ ಹೊಟ್ಟೆ ಮೇಲೆ ತಣ್ಣೀರ ಬಟ್ಟೆ ಹಾಕೋಬೇಕು, ಕೆಲ್ಸಕ್ಕೆ ಕುತ್ತಾಗುತ್ತೆ ಅನ್ನೋದು ಹೌದಾ? ಖಂಡಿತವಾಗ್ಲು. ಹೇಗೆ ಸರ್, ಡಬ್ಬಿಂಗ್ ಸಿನಿಮಾದಲ್ಲಿ ಒಬ್ಬ ಆರ್ಟಿಸ್ಟ್, ಮಿಮಿಕ್ರಿ ಆರ್ಟಿಸ್ಟ್ ಒಬ್ಬ ಆರ್ಟಿಸ್ಟ್ ಬೇಕಾದ್ರೆ ಇಡೀ ಸಿನಿಮಾಗೆ ವಾಯ್ಸ್ ಡಬ್ ಮಾಡಬಹುದು. ಆದ್ರೆ ಸಿನಿಮಾದಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 500 to 1,000 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. ಮತ್ತೇನೊಂದೇನಾಗುತ್ತೆ, ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕಮ್ಮಿ ಆಗುತ್ತೆ. ಆಮೇಲೆ ಜನ ಏನ್ ಗೊತ್ತಾರ, ಆಮೇಲೆ ಜನಗಳ ಮೇಲೆ ನಾನು ಆರೋಪ ಮಾಡ್ತಾ ಇದೀನಿ ಅಂತಲ್ಲ, ಯಾವಾಗ್ಲೂ ಜನಗಳು ಏನ್ ಮಾಡ್ತಾರೆ, ವಿಭಿನ್ನವಾಗಿರ್ತಕ್ಕಂತ ವಿಶೇಷವಾಗಿರ್ತಕ್ಕಂಥದ್ದನ್ನ ನೋಡೋಕೆ ಇಷ್ಟಪಡ್ತಾರೆ. ಯಾವಾಗ ಎಲ್ಲಿ ಒಲವು ಅತ್ ಕಡೆ ಹೋಗುತ್ತೋ, ಈಗ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಆಗಿದೆ ಅಂತ ತಮಗೂ ಗೊತ್ತಿದೆ. ಯಾವ್ದನ್ನ ಎಲ್ಲಿ ಯಾವ ತರ ಬೇಕಾದ್ರೂ ಬಳಸ್ಕೊಂಡು ನೋಡ್ತಾ ಇದಾರೆ. ಈ ಆಕರ್ಷಣೆ ಎಲ್ಲಿ ತುಂಬ ಇದಾಗುತ್ತೋ ಅಲ್ಲಿಗೆ ಒಲವು ಜಾಸ್ತಿ ಆಗುತ್ತೆ. ಹಾಗಾಗೇನಾಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಹೊಸ ಪ್ರತಿಭೆಗಳಿಗೂ ಸಹ ಒಂದು ಮಾರ್ಕ್ ಆಗುತ್ತೆ, ಮತ್ತು ಇಲ್ಲಿ ಕಾರ್ಮಿಕರಿಗೂ ಸಹ ಒಂದು ಹೊಟ್ಟೆ ಮೇಲೆ ಹೊಡೆದಾಗುತ್ತೆ. ಮತ್ತೆ ಇನ್ನೊಂದೇನೆಂದ್ರೆ, ಮಾರುಕಟ್ಟೆ ತುಂಬ ಚಿಕ್ಕದು, ಕನ್ನಡ ಚಿತ್ರರಂಗ ಮಾರುಕಟ್ಟೆ ತುಂಬ ಚಿಕ್ಕದು. ಹಾಗಾಗಿ ಕರ್ನಾಟಕದ ಗಡಿ ಭಾಗಗಳಲ್ಲಿ ಕನ್ನಡ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಕಷ್ಟ ಇದೆ, ಓಡೋದಿಲ್ಲ. ಆ ಥರದ್ರಲ್ಲಿ ಪರಭಾಷೆ ಚಿತ್ರಗಳು ಏಕಾಏಕಿ ಒಂದಲ್ಲ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯದಲ್ಲಿ, ನಮ್ಮ ರಾಜ್ಯದ ಗಡಿ ಜಿಲ್ಲೆಗಳಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ. ಪ್ರತಿ ದಕ್ಷಿಣ ಭಾರತದ ಎಲ್ಲಾ ಚಿತ್ರಗಳು ನೇರವಾಗಿ ದಾಳಿಯನ್ನು ಇಡ್ತಾ ಇದ್ದಾವೆ. ಮತ್ತೆ ಇಲ್ಲಿ ಏನಾಗಿದೆ, ಬೆಂಗಳೂರು ನಗರ ಈ ಹಿಂದೆ 15 ವರ್ಷದಿಂದ ನಾವು ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ, ಇದನ್ನ ವಲಸೆ ತಡೆಗಟ್ಟಿ ಅನ್ನೋದಕ್ಕಂಥದ್ದನ್ನ ಇದು ಮಾಡಿದ್ವಿ. ಅದಕ್ಕೂ ಸಹ ಕಾನೂನು ಹೋರಾಟವನ್ನು ಭಾರತೀಯ ಇಲ್ಲಿಂದ ಎಲ್ಲಿ ಬೇಕಾದ್ರೂ ಬಂದಿರ್ಬೋದು ಅಂತೇಳಿ ನಾನು ಹೇಳಿದೆ. ಆ ಥರ ಪರಿಸ್ಥಿತಿ ಇದ್ರೆ ಭಾಷಾವಾರ ಪ್ರಾಂತ ಯಾಕೆ ಮಾಡಿದ್ರಿ, ರಾಜ್ಯಗಳು ಯಾಕೆ ಮಾಡಿ, ಒಂದೇ ಭಾರತ, ಎಲ್ರಿಗೂ ಒಂದೇ ಭಾಷೆ, ಎಲ್ಲರೂ ಒಂದೇ ಮಾಡ್ಬೋದಿತ್ತು, ರಾಜ್ಯ ಮತ್ತು ಭಾಷೆ ಮಾಡೋದ ಅವಶ್ಯಕತೆ ಇರಲಿಲ್ಲ. ಓಕೆ, ಡಬ್ಬಿಂಗ್ ಬರೋಣ ಸರ್. ಒಂದು ಅದೇ ಆ ಮಾತು, ಒಂದು ಆರೋಪ ಇದೆ, ಕನ್ನಡಿಗರ ಇಲ್ಲಿರ್ತಕ್ಕಂಥ ಕನ್ನಡ ಇಂಡಸ್ಟ್ರಿಯ ತಂತ್ರಜ್ಞರು ಅಥವಾ ಕೆಲಸಗಾರರು ಕಲಾವಿದರು ಅವ್ರಿಗೆ ಕೆಲಸ ಕಡಿಮೆ ಆಗುತ್ತೆ ಅನ್ನೋಂಥದ್ದು ಒಂದು ಆರೋಪ ಇದೆ. ಏನಿದೆ ಇದು? ಇದಕ್ಕೆ ಎರಡು ತರ ನೋಡ್ಬೇಕಾಗುತ್ತೆ. ಒಂದು, ಇದು ನಿಜನಾ, ಹೀಗೆ ಆಗತ್ತಾ ಅಥವಾ ಹೀಗೆ ಆಗದೇ ಇಲ್ಲ ಅನ್ನೋ ಎರಡು ಸಾಧ್ಯತೆಗಳನ್ನು ತೆರೆದಿರುವಂತ ಸಾಧ್ಯತೆಗಳು. ಮೊದಲನೇದಾಗಿ ಅದು ಕನ್ನಡ ಸಮಾಜಕ್ಕೆ, ಅದು ನಾವು ನಮಗಿರೋ ಸವಾಲು, ಅದು ಇಡೀ ಸಮಾಜಕ್ಕಿರೋ ಸವಾಲು. ಒಂದನೇದು, ಯಾರೂ ಎಲ್ಲಾ ಡಬ್ಬಿಂಗ್ ಆಗೇ ಬರಲಿ, ಡಬ್ಬಿಂಗ್ ಸಿನಿಮಾಗಳು ಮಾತ್ರ ಬರಲಿ ಅಂತ ಯಾರು ಮಾತಾಡ್ತಾ ಇಲ್ಲ. ಅಥವಾ ಡಬ್ಬಿಂಗ್ ಆಗಿ ಸಿನಿಮಾ ಬಂದ ತಕ್ಷಣ ಕನ್ನಡ ಸಿನಿಮಾ ತಯಾರು ಮಾಡೋದನ್ನ ನಿಲ್ಲಿಸ್ಬಿಡಿ, ನಿಲ್ಲಿಸ್ಬಿಡ್ತಾರೆ ಅಂತಾನು ಅಂದ್ಕೊಳಕ್ ಆಗಲ್ಲ. ಹಾಗಾಗಿ ಅವಕಾಶಗಳು ಹೆಚ್ಚೋ ಸಾಧ್ಯತೆಗಳೇ ಜಾಸ್ತಿ, ಯಾಕಂದ್ರೆ ಡಬ್ಬಿಂಗ್ ಕಲಾವಿದರಿಗೆ ನೀವು ಹೇಳ್ದಂಗೆ ಸಿಗುತ್ತೆ ಅನ್ನೋದೊಂದು. ಈಗ ತೆಗಿತಾ ಇರೋರು ತೆಗಿತಾ ಇರ್ತಾರೆ, ತೆಗಿತಾ ಇರೋರು ಇನ್ನು ನಿಲ್ಸ್ಬಿಡ್ತಾರೆ ಅಂತ ಅನ್ಕೊಳ್ತೀವ. ಹಾಗಾದ್ರೆ ಯಾಕೆ ನಿಲ್ಸಿ ಅವ್ರು ಡಬ್ಬಿಂಗ್ ಸಿನಿಮಾ ಮಾಡಕ್ ಹೋಗ್ತಾರೆ? ಇದನ್ನ ನಿಲ್ಸ್ ಹೋಗ್ಬೇಕಾದ್ರೆ ಇನ್ಯಾವ ನಿರ್ಮಾಪಕಂಗ್ ನಷ್ಟ ಆಗ್ತಿರ್ಬೋದು ಅಥವಾ ಇನ್ನೊಬ್ರಿಗೆ ನಷ್ಟ ಆಗ್ತಿರ್ಬೋದು. ಆದ್ರೆ ನಮ್ಮ ಕಾರ್ಮಿಕರಿಗೆ ಇದರಿಂದ ತೊಡಕಾಗುತ್ತೆ ಅನ್ನೋದು, ಅದಕ್ಕೆ ನಾವು ಪರಿಹಾರ ಬೇರೆ ಬೇರೆ ತರ ನಾವು ಕಂಡ್ಕೋಬೇಕಾಗತ್ತೆ. ಬಹುಶಃ ಡಬ್ಬಿಂಗ್ ಆಗ ಸಿನಿಮಾ ಬಿಡುಗಡೆ ಆಗಬೇಕಾದ್ರೆ ಅದಕ್ಕೆ ಹೆಚ್ಚು ತೆರಿಗೆ ಹಾಕಬಹುದಾ, ಅಥವಾ ಇನ್ಯಾವ್ದಾರೋ ರೀತಿನಲ್ಲಿ ಅವ್ರಿಗೆ ಒಂದು ಅನುಕೂಲ ಮಾಡ್ಕೊಡೋ ಅಂತ ವ್ಯವಸ್ಥೆ ಮಾಡಬಹುದಾ, ಇದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಆದ್ರೆ ಈಗ ತೊಂದರೆ ಆಗುತ್ತೆ ಅಂತ ಯಾವ್ದು ತಡೆಯಕ್ಕಾಗಲ್ಲ. ಉದಾಹರಣೆಗೆ ನನಗೆ ಕಾಯಿನ್ ಬೂತ್ ಇದ್ದವ್ರಿಗೆ ಕಾಯಿನ್ ಬೂತ್ ಅಟ್ಟೆ ಮೊಬೈಲ್ ಬಂದ್ರೆ ಕಾಯಿನ್ ಬೂತ್ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮೊಬೈಲ್ ಬ್ಯಾನ್ ಮಾಡಕ್ ಆಗಲ್ಲ. ನೀವು ಕಾಯಿನ್ ಬೂತ್ ಅವ್ರಿಗೆ ಇನ್ನೊಂದೇನೋ ವ್ಯವಸ್ಥೆ, ಏನೋ ರೀಚಾರ್ಜ್ ಮಾಡುವಂತ ಕೆಲಸ ಮಾಡುವಂತ ಅಂಗಡಿ ಬರ್ಬೋದು. ಹಾಗಾಗಿ ಅದ್ರ ಜೊತೆ ಹೋಗ್ಬೇಕಾಗತ್ತೆ ನಾವು. ಹಾಗಾಗಿ ಪೂರ್ತಿ ನಾವು ವಿರೋಧ ಮಾಡ್ಕೊಳ್ತೀವಿ ಅಂತ ಅನ್ನಕ್ ಆಗಲ್ಲ. ಆ ಕಟ್ಟಾಕಿನೇ ನಾವು ಇವತ್ತಿನ ಪರಿಸ್ಥಿತಿ ಬಂದಿರೋದು. ಇವ್ರು ಮಾತಾಡ್ತಾ ಇದ್ರು ಗಡಿ ಭಾಗದಲ್ಲಿ ಕನ್ನಡ ಇಲ್ಲ, ಬಹುಶಃ ಡಬ್ಬಿಂಗ್ ಇದ್ದಿದ್ರೆ ಅಲ್ಲಿ ಗಡಿ ಭಾಗದ ಕನ್ನಡಿಗರು ಬೇರೆ ಭಾಷೆ ಸಿನಿಮಾ ಕನ್ನಡದಲ್ಲಿ ನೋಡ್ಕೋತಾ ಇದ್ರು. ಓಕೆ ಓಕೆ, ಕೃಷ್ಣೇಗೌಡರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಡಬ್ಬಿಂಗ್ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು. ಸರ್ ಕೃಷ್ಣೇಗೌಡರು, ಏನ್ ಹೇಳ್ತೀರಾ? ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆ, ಕನ್ನಡದ ಚಿತ್ರಕರ್ಮಿಗಳಿಗೆ ಕೆಲಸ ಕಡಿಮೆ ಆಗುತ್ತೆ ಡಬ್ಬಿಂಗ್ ಚಿತ್ರಗಳು ಬಂದರೆ ಅನ್ನೋದು, ಏನ್ ಹೇಳ್ತೀರಿ ಸರ್? ಈಗ ಅವ್ರು ಯಾರು ಆಗತ್ತಾರೆ ಹೇಳ್ತಿದ್ರೆ ಕಾರ್ಮಿಕರು ಕಡಿಮೆ ಆಗತ್ತೆ ಕೆಲಸ ಅಂತ, ಅವ್ರೆಲ್ಲರಿಗೂ ಸಿನಿಮಾ ಪ್ರೊಡ್ಯೂಸ್ ಮಾಡಕ್ ಹೇಳಿದ ಅಲ್ಲ, ಅವ್ರ ಯಾರೋ ಹಿತಾಸಕ್ತಿ ಕಾಪಾಡೋದಕ್ಕೆ ನಮ್ಮ ಮೇಲೆ ಯಾಕೆ ಬಲವತ್ತವಾದನ್ನ ಹೇರ್ತಿದ್ದಾರೆ ಇವರು? ಒಂದು ಭಾಷೆ ಭಾಷೆನ ಕೊಲ್ಲುವ ಕೆಲಸ ಯಾಕೆ ಮಾಡ್ತಿದ್ದಾರೆ ಇವರು?
ಅವ್ರು ಯಾರೋ ನಾಲ್ಕು ಜನ ಕಾರ್ಮಿಕರಿಗೋಸ್ಕರ ಇಡೀ ಕರ್ನಾಟಕನ ಮತ್ತೆ ಇಡೀ ಒಂದು ಭಾಷೆ ಕಾರ್ಮಿಕರ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ, ಸ್ವಲ್ಪ ಗೌರವ ಕೊಟ್ಟು ಮಾತಾಡ್ತಾರೆ ಕಾರ್ಮಿಕರ ಬಗ್ಗೆ, ಗೌರವ ಕೊಟ್ಟು ಮಾತಾಡ್ತಾರೆ ಕಾರ್ಮಿಕರ ಅಂತ ನಿಮ್ ಕಾಲ್ ಕಸ ಅಲ್ಲ, ಕಾರ್ಮಿಕರ ಅಂದ್ರೆ ಗೌರವ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ಳಿ. ಕಾರ್ಮಿಕರು ಇಲ್ಲ ಅಂತಂದ್ರೆ ಏನ್ ತಿಳ್ಕೊಂಡಿದ್ರು? ಕಾರ್ಮಿಕರು ಅಂದ್ರೆ ಏನು? ಯಾರೋ ನಾಲ್ಕು ಜನ ಕಾರ್ಮಿಕರು ಅಂದ್ರೆ ಏನು? ಕಾರ್ಮಿಕರ ಕಾಲ್ ಕಸ ಅನ್ಕೊಂಡಿದ್ದೀರಾ? ಹೇಳಿ 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 ಕೃಷ್ಣಗೌಡರು ಹೇಳ್ರಿ. ಅಲ್ಲ ಇನ್ಯಾರ್ದ ದುಡ್ಡಲ್ಲಿ ಬಂದ್ಬಿಟ್ಟು ಇಲ್ಲಿ ಇವರು ನಮಗೆ ಡೈರೆಕ್ಷನ್ ಕೊಡೋದು ಬೇಕಾಗಿಲ್ಲ. ಅಲ್ಲ ಅವ್ರ ದುಡ್ಡು ಬಂಡವಾಳ ಹಾಕ್ಬಿಟ್ಟು ಮಾಡಕ್ ಹೇಳಿ ಗೊತ್ತಾಗುತ್ತೆ ಬಾಧೆ. ಆಮೇಲೆ ನಮಗೆ ಡೈರೆಕ್ಷನ್ ಕೊಡಕ್ ಇವ್ರು ಯಾರು ಫಸ್ಟ್ ಆಫ್ ಆಲ್? ನಿಮ್ಗೆ ಯಾರು ಡೈರೆಕ್ಷನ್ ಕೊಡಕ್ ಬಂದಿದ್ದು? ಅಲ್ಲ ಕೃಷ್ಣಗೌಡರ ಒಂದು ಮಾತು, ಇವ್ರು ಕರ್ನಾಟಕ ಕಾರ್ಮಿಕರ, ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಒಕ್ಕೂಟದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಇವತ್ತು ಕನ್ನಡ ಇಂಡಸ್ಟ್ರಿನಲ್ಲಿ ಅನ್ನೋಂಥದ್ದು. ಅದಕ್ಕೆ ಕೇವಲ ನಾಲ್ಕು ಜನ ಅಲ್ಲ ಅನ್ನೋಂಥದ್ದು ನಿಮ್ಮ ಗಮನ. ಹ್ಮ್ ಇಡೀ 6 ಕೋಟಿ ಕನ್ನಡಿಗರು ನಮ್ಮೊಟ್ಟಿಗಿದ್ದಾರೆ. ಅವರು ಡಬ್ಬಿಂಗ್ ಬೇಕು, ಕನ್ನಡ ಭಾಷೆ ಬೆಳಿಬೇಕು, ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಕನ್ನಡ ಮಯ ವಾತಾವರಣ ಕ್ರಿಯೇಟ್ ಆಗಬೇಕು ಅಂತ ಇರ್ಬೇಕಾದ್ರೆ ಇವ್ರು ಯಾರು ಮೋಸ್ಟ್ಲಿ ನನಗೆ ಅನ್ಸುತ್ತೆ ಕಾರ್ಮಿಕರಿಂದ ಇವ್ರು ಆಪ್ತ ವಸೂಲಿ ಮಾಡ್ತಿರ್ಬೇಕು. ಇಲ್ಲಿ ತೊಂದರೆ ಆಗಿ ನಾವ್ ನೋಡ್ಕೋತೀವಿ, ನಾವು ಒಂದಷ್ಟು ದುಡ್ಡು ಕೊಡಿ ಹೋರಾಟದ ಹೆಸರಿನಲ್ಲಿ ನಾವು ಇದನ್ನ ತಡೆ ಹಿಡಿತೀವಿ ಅಂತ ಹೇಳಿ ಮೋಸ್ಟ್ಲಿ ಅವ್ರ ಕಡೆ ಆಪ್ತ ವಸೂಲಿ ಮಾತು ವಾಪಸ್ ತಗೋ. ಸತ್ರ ನಿಮ್ ಸತ್ರ ಎಣಾವರಕ್ಕೆ ನಾಲ್ಕು ಜನ ಬರೋದಿಲ್ಲ ಕಾರ್ಮಿಕರು, ನಾಲ್ಕು ಕನ್ನಡಿಗರಿಂದ ಯಾರಿಗೆ ಬಂದಿರೋ ನಿಮ್ಗೆ ನಾಲ್ಕು ಜನ ಇಡೀ ಚಿತ್ರೋದ್ಯಮ ರಾಜ್ಯ ಒಂದ್ಸರಿ ನಾನು ನಿಮ್ಮದು ಹೊರಟ್ ನೋಡ್ಕೊಳಿ, ನೀವು ಇನ್ನೊಬ್ರು ನಾಮಿನೇಟ್ ಮಾಡಿ ಮಾತು ಇಡ್ತಾ ಇರ್ಲಿ ಕೃಷ್ಣಗೌಡರೆ, ದಯಮಾಡಿ ಕನ್ನಡಿಗ ಯಾರು ಬಂದಿರಿ? ನಾನು ಎರಡು ಎರಡು ಸರಿ ದೊಡ್ಡ ದೊಡ್ಡ ಆಂದೋಲನ ಮಾಡಿದ್ದೀನಿ, ಸಾವಿರಾರು ಜನ ಸೇರಿದ್ದಾರೆ, ಇಡೀ ಚಿತ್ರೋದ್ಯಮ ಇತ್ತು, ಕಾರ್ಮಿಕರಿದ್ರು ನಾಲ್ಕು ಜನ ಇರಿಂದ ಯಾರು ಬಂದ್ರೆ? ಯಾರು ಒಬ್ಬರು ಸೇರಿ ಇವ್ರಿಂದ ಯಾರು ಇನ್ನೊಬ್ರು ಇದಾರೆ ಅಂತ ಇನ್ನೊಬ್ರು ಹೇಳಿ ಇವ್ರು ಇಲ್ಲಿ ಕೇಳಿ ಯಾರು ಇವ್ರು ನಾಲ್ಕು ಜನ ನಾಲ್ಕು ಭಿತ್ತಿ ಪತ್ರ ವಾಲ್ ಮೇಲೆ ಹಚ್ಕೊಂಡ್ಬಿಟ್ಟು ಮೈಸೂರು ಬ್ಯಾಂಕ್ ಸರ್ಕಲ್ ಬಂದು ಮೂರು ಜನ ನಿಲ್ಬಿಟ್ಟು ಜೈಕರ್ ಹಾಕ್ತಿದ್ದಂಗೆ ಅದು ಹೋರಾಟ ಆಗಲ್ಲ. ಏನಪ್ಪ ಮಾಡಿದ್ಯ ರಾಜ್ಯಕ್ಕೆ? ನೀನ್ ಏನಪ್ಪ ಮಾಡಿದ್ಯಾ ರಾಜ್ಯಕ್ಕೆ? ನಿನ್ ಕೊಡುಗೆ ಏನು? ನಿನ್ ಕೊಡುಗೆ ಏನು? ಜೀವನ ಮಾಡಕ್ ಬಂದಿಲ್ಲ ನಾನು, ನಾನು ಬಂಡವಾಳ ಹಾಕಿ ಜೀವನ ಮಾಡಕ್ ಬಂದಿರೋನು. ಏನ್ ಬಂಡವಾಳ ಜೀವನ ಮಾಡ್ತಿರ ನಾನು? ನಾವು ಬಂಡವಾಳ ಹಾಕಿ ವ್ಯಾಪಾರ ಮಾಡಕ್ ಬಂದಿರೋರು. ಕೃಷ್ಣಗೌಡರವ್ರಿಗೆ ಹತ್ತು ಜನ ಊಟ ಕೊಡ್ತಾ ಇದೀನಿ ಬಾ ನೀನು, ನಿನ್ ತರದವ್ರಿಗೆ ಹತ್ತು ಜನ ಊಟ ಕೊಡ್ತಾ ಇದೀನಿ. ವೈಯಕ್ತಿಕ ಬೇಡ, ವೈಯಕ್ತಿಕ ಬೇಡ, ನಾವು ಡಬ್ಬಿಂಗ್ ಬಗ್ಗೆ ಮಾತಾಡ್ತಾ ಇದೀವಿ ಕೃಷ್ಣಗೌಡ. ಅಲ್ಲ ಈಗ ಕೃಷ್ಣಗೌಡ್ರೆ ವಿಷಯಕ್ಕೆ ಬರೋಣ. ಈಗ ಒಂದ್ ಹೇಳಿ, ಕಾರ್ಮಿಕರಿಗೆ ಹೊಟ್ಟೆ ಮೇಲೆ ಹೊಡೆತ ಬೀಳುತ್ತಾ ತಮಗನ್ಸುತ್ತಾ? ಹೌದಾ ಸರ್, ಇಲ್ಲಿ ಕೇಳಿ ಸರ್, ಇಲ್ಲಿ ಇದನ್ನ ಆಲ್ರೆಡಿ ಅನೇಕ ಬಾರಿ ಚರ್ಚೆ ಮಾಡಿದೀವಿ, ಅನೇಕ ಬಾರಿ ಹೇಳಿದೀನಿ ನಾನು. ರಂಗಭೂಮಿ ಸಿನಿಮಾ ರಂಗ ಸ್ಟಾರ್ಟ್ ಆದಾಗ ರಂಗಭೂಮಿ ಕಂಪ್ಲೀಟ್ ಮುಚ್ಚಿ ಹೋಗುತ್ತೆ ಅಂತ ಅಂದ್ರು. ರಂಗಭೂಮಿ ಇವಾಗಲೂ ಜೀವಂತವಾಗಿದೆ. ಇವತ್ತು ರಂಗ ಹೇಳಿ ಓಕೆ ಕರೆ ಕಡಿತಗೊಂಡಿದೆ ಅಂತ ಅನ್ಸುತ್ತೆ. ಓಕೆ ನರಸಿಂಹಮೂರ್ತಿಗಳೇ, ತಾವೇನ್ ಹೇಳ್ತೀರಾ, ಕಾರ್ಮಿಕರ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋಂಥದ್ದು, ಅದೊಂದು ಆತಂಕ ಇದೆ ಸರ್. ಈಗ ಎಲ್ಲಾ ಕಾರ್ಮಿಕರು ಕೂಡ ವಿದ್ಯಾವಂತರಲ್ಲ, ಅಥವಾ ವಿಸ್ತಾರವಾಗಿ ಚಿಂತೆ ಮಾಡುವಷ್ಟು ಚಿಂತನೆ ಮಾಡುವಂಥವ್ರಲ್ಲ. ಆಯಾ ದಿನ ದುಡಿದು ಬದುಕುವಂಥವ್ರೆ ಅಸಂಘಟಿತ ಕಾರ್ಮಿಕರು. ಅವ್ರಿಗೆ ಸಿನಿಮಾಗಳ ಕೆಲಸ ಮಾಡಿದ್ರೆ ಅವ್ರ ಹೊಟ್ಟೆ ತುಂಬಬೇಕು. ಈಗಿರ್ತಕ್ಕಂಥ ಇಷ್ಟೊಂದು ತೊಂದರೆಗಳ ನಡುವೆ ಅವ್ರು ನಮಗೆ ಬಾಟ ಜಾಸ್ತಿ ಸಿಗ್ತಾ ಇಲ್ಲ, ನಿರ್ಮಾಪಕರು ನಮಗೆ ಮೋಸ ಮಾಡ್ತಿದ್ದಾರೆ, ಸರಿಯಾಗಿ ಹಣ ಸಿಗ್ತಿಲ್ಲ ಅನ್ನೋಂಥ ಒಂದಷ್ಟು ತೊಂದರೆ ಸಮಸ್ಯೆಗಳಲ್ಲಿರುವಾಗ ಇದು ಎಫೆಕ್ಟ್ ಆಗುತ್ತಾ? ಇಲ್ಲ, ಇದು ಮಿಸ್ಕನ್ಸೆಪ್ಷನ್. ಯಾಕೆ ಗೊತ್ತಾ, ಟೆಕ್ನಾಲಜಿ ಬೆಳೆದಾಗೆ ಮ್ಯಾನ್ ಪವರ್ ಕಡಿಮೆ ಆಗ್ತಾ ಬರುತ್ತೆ. ಮೊದಲು 24 ರೀಲ್ ಇದ್ದಾಗ ದೊಡ್ಡ ದೊಡ್ಡ ಡಬ್ಬುಗಳು ಎತ್ಕೊಂಡು ಹೋಗೋ ಬಹಳ ಬೇಕಾಗಿತ್ತು. ಇವತ್ತು ವರ್ಲ್ಡ್ ನಲ್ಲಿ ಒಂದು ಸಣ್ಣ ಚಿಪ್ ಮೂಲಕ ಸಿನಿಮಾ ಡಿಸ್ಪ್ಲೇ ಆಗ್ತಾ ಇದೆ, ಅಲ್ಲಿ 100,000 ಜನ ಕಾರ್ಮಿಕರು ಹೊರಟೋಗ್ತಾರೆ. ಹಾಗಾಗಿ ನಾವು ಟೆಕ್ನಾಲಜಿಗೆ ತಕ್ಕಂತೆ ಡೆವಲಪ್ ಆಗ್ತಾ ಇದ್ದೀವಿ. ಮ್ಯಾನ್ ಪವರ್ ಹೋಗ್ತಾ ಇದೆ, ಯಾರು ವಿ ಕ್ಯಾನ್ ಸ್ಟಾಪ್ ಇಟ್. ಜಾಗತೀಕರಣ, ಹೌದು, ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಯಾವಾಗ ಇಂಡಸ್ಟ್ರಿಯಲೈಸೇಷನ್ ಬಂತೋ. ಈಗ ಒಂದು ಟೆಕ್ನಿಕಲ್ ಆಗಿ ಹೇಳಬೇಕಾದ್ರೆ ಒಂದು CNC ಮಿಷಿನ್ 100 ಜನದ ಕೆಲಸ ಮಾಡುತ್ತೆ. ಎಲ್ಲಿ ಹೋರಾಟಗಾರರು ಇವರು ಎಲ್ಲಿದ್ರು ಅವಾಗ? ಆ ಟೆಕ್ನಾಲಜಿ ಮೇಲೆ ಹೋಗಿ ಹೋರಾಟ ಮಾಡಬೇಕಾಗಿತ್ತು. CNC ತರಬೇಡ್ರಿ, ಜಪಾನ್ ನಿಂದ ಯಾವ್ದು ಮಿಷಿನ್ ತರಬೇಡ್ರಿ. ಹೋರಾಟಗಾರರ ಬಗ್ಗೆ ಮಾತಾಡ್ಬೇಡಿ ನೀವು. ಹೋರಾಟ ಬಗ್ಗೆ ಕಾರ್ಮಿಕರ ಮುಖಂಡರಿಗೆ ನಿಮ್ಗೆಲ್ಲ ಹೇಳ್ತಾರೆ, ಕಾರ್ಮಿಕರು ಇದಾರೆ ಅವ್ರು ಹೇಳಕ್ಕೆ ಸತ್ತ ಬಿಡ್ಬೇಕಾ ಸರ್? ಸತ್ತ ಇನ್ನೇನು ಹೇಳೋದು? ಒಂದು ಟೆಕ್ನಾಲಜಿ ಅರ್ಥ ಮಾಡ್ಕೊಳ್ಳದೆ ಇರೋ ನಿಮ್ಮಂತ ಜನರಿದ್ದರೆ ಜನ ಸಾಯ್ತಾ ಇದಾರೆ. ನೀವು ಬೇರೆದಕ್ಕೆ ಅಡಾಪ್ಟ್ ಆಗ್ರಿ. ಟೆಕ್ನಾಲಜಿ 100 ಜನ ಕಾರ್ಮಿಕರು ಸತ್ತೋದ್ರೆ ಕಾರ್ಮಿಕರು ಮುಖಂಡರು ಹೋರಾಟ ಮಾಡಬೇಕಾಯ್ತು, ನೀವಲ್ಲ. ನೀವು ಯಾವ್ದೋ ಭಾಷೆಗೋ ಇನ್ನತ್ಕೋ ಹೋರಾಟ ಮಾಡ್ತಾ ಇರೋದು. ಇಟ್ಸ್ ಅನ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಹೋರಾಟ ಟೆಕ್ನಾಲಜಿ ಭಾಷೆಗೆ ಅರ್ಥ ಗೊತ್ತಿರ ನಿಮ್ಗೆ?
ವಿಚಾರ ಅಗೂರವಾಗಿ ಮಾತಾಡಬೇಡಿ, ಸಾರ್ವಜನಿಕವಾಗಿರಲಿ ವಿಷಯ, ಅಗುರ ಹೆವಿ ಅಂತ ಏನ್ ಬರಲ್ಲ. ಭಾಷೆ ಹೋರಾಟ ಮಾಡ್ತಾರೆ, ಅರ್ಥ ಮಾಡ್ಕೊಳ್ರಿ, ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ರಿ. ಹೊಟ್ಟೆ ಪಾಡಿಗೋಸ್ಕರ ಒಂದು ಸಿಎನ್ಸಿ ಮಿಷನ್ ಹೊಟ್ಟೆ ಹೋರಾಟ ಮಾಡ್ತಾರೆ. ನರಸಿಂಹಮೂರ್ತಿಗಳು ಒಂದು ಒಂದು ಫೋನ್ ಇದೆ. ನರಸಿಂಹರಾಜ್ ಅವರೇ, ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಅಖಂಡ ನಾಲ್ಕೈದು ದಶಕಗಳಿಂದಲೂ ಕೂಡ ಹೋರಾಟ ಮಾಡಿರ್ತಕ್ಕಂಥ ವಾಟಾಳ್ ನಾಗರಾಜ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ಕಾರ. ಏನ್ ಸರ್, ಡಬ್ಬಿಂಗ್ ಸಿನಿಮಾ ಬರ್ತಾ ಇದೆ, ಡಬ್ಬಿಂಗ್ ಚಿತ್ರ ರಿಲೀಸ್ ಆಗ್ತಾ ಇದೆ, ಕನ್ನಡ ಭಾಷೆಗೆ ಸಂಸ್ಕೃತಿಗೆ ಎಲ್ಲವಕ್ಕೂ ಹೊರತಾಗಿ ಆಧುನಿಕತೆಯ ವಾಸ್ತವದಲ್ಲೂ ಕೂಡ ಡಬ್ಬಿಂಗ್ ನ ಸಾಧಕ ಬಾಧಕಗಳೇನು, ಏನ್ ಹೇಳ್ತೀರಿ? ಡಬ್ಬಿಂಗ್ ಬರುತ್ತೆ ಬರುತ್ತೆ ಅಂತ ಇದೆ ಹೊರತು ಇನ್ನು ಬಂದಿಲ್ಲ, ಗೊತ್ತಾಯ್ತಲ್ಲ. ಓಕೆ, ಬಂದ ಮೇಲೆ ಏನು ಅನ್ನೋದು ನಾವು ತೀರ್ಮಾನ ಮಾಡಿದ್ವಿ. ಅಲ್ಲ ಸರ್, ಈಗ ರೆಡಿ ಆಗಿದೆ, ಒಂದು ಫಿಲಂ ರೆಡಿ ಆಗಿದೆ. ವಾಟರ್ ಸರ್ ಒಂದಲ್ಲ, ನಾವು ರೆಡಿ ಇದೀವಿ, ಬಿಡುಗಡೆ ಮಾಡ್ಲಿ. ಈಗ ಯಾಕೆ ಸುಮ್ಮನೆ ವಾದ ಮಾಡಿ ಅವ್ರ ಹತ್ರ ಸುಮ್ಮನೆ ಅವ್ರಿಗೆಲ್ಲ ಪಾಪ ಅವ್ರಿಗೆಲ್ಲ ಬೈದು ನಾವೆಲ್ಲ ಮಾಡ್ತಕ್ಕಂಥ ಗಿಡ ಅವ್ರು ಬರ್ಲಿ, ಈಗ ಪ್ರದರ್ಶನಕ್ಕೆ ಬರ್ಲಿ, ಪ್ರದರ್ಶನ ಮಾಡ್ಲಿ, ಆಮೇಲೆ ಮುಂದೆ ವಿಚಾರ. ಈಗ ಬರುತ್ತೆ 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 ಅನ್ಕಂಡ್ರೆ ಏನು ಮಾಡಕ್ಕಾಗಲ್ಲ. ಆಯ್ತು ಸರ್. ಅಲ್ಲ, ತಾವೇನ್ ಹೇಳ್ತೀರಿ ಡಬ್ಬಿಂಗ್ ಸಿನಿಮಾಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತೀರಾ, ಏನು ಸಾಧಕಗಳೇನು ಬಾಧಕಗಳು? ಈಗ ನೀವು ಹುಟ್ಟಕ್ ಮುಂಚಿನಿಂದ ನಾನು ಡಬ್ಬಿಂಗ್ ವಿರೋಧ ಚಳವಳಿ ಮಾಡಿದ್ದೀನಿ. ಓಕೆ, ಹೌದು, ನಿಜ ನಿಜ. ನೀವು ಬಹುಶಃ ಹುಟ್ಟಿರಲ್ಲ ಅಂತ ಕಾಣುತ್ತೆ. ಐವತ್ತೆರಡರಲ್ಲಿ ಹುಟ್ಟಿಲ್ಲ ಅಲ್ವಾ, 1962ರಲ್ಲಿ ಇಲ್ಲ ಇಲ್ಲ ಹುಟ್ಟಿಲ್ಲ ಹುಟ್ಟಿಲ್ಲ. ಆದ್ರಿಂದ 62ರಲ್ಲಿ ನಾನು ರಾಮಮೂರ್ತಿ ಅನಾಕ್ಷ ಟ್ರಾಯರ್ ಜೊತೆಗೆ ರಾಜ್ಕುಮಾರ್ ಬೆಂಬಲ ಎಲ್ಲ ಸಿಕ್ಕಿ ತೀವ್ರ ಹೋರಾಟ ಮಾಡಿದ್ದೀವಿ. ಆಗಲೇ ಹೋರಾಟ ಮಾಡಿರುವಾಗ ಈಗ ಡಬ್ಬಿಂಗ್ ಅನ್ನ ನಾವು ಈ ಡಬ್ಬಿಂಗ್ ಪ್ರದರ್ಶನಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಈಗಾಗಲೇ ಡಬ್ಬಿಂಗ್ ವಿರೋಧಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಗಿರೀಶ್ ಗೌಡ ಮಾಡಿದ್ದಾರೆ. ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಸಾರಾ ಗೋವಿಂದನ್ ಅವರು ಹಿಂದೆಲ್ಲ ನಮ್ಮ ಜೊತೆಗಿದ್ದಾರೆ, ಮುಂದೆನೂ ಅವರು ನಿಮ್ ಜೊತೆಗೆ ಬರ್ತಾರೆ, ಆ ವಿಚಾರ ಬೀರಿ. ಆದ್ರೆ ಯಾವುದೇ ಕಾರಣಕ್ಕೂ ತಮಿಳರಾಗ್ಲಿ ತೆಲುಗರಾಗ್ಲಿ ಮಲಯಾಳಿ ಚಿತ್ರದ ಆ ನಟರುಗಳ ಬಾಯಿಗೆ ನಮ್ಮ ಕನ್ನಡವನ್ನ ತುರುತಕ್ಕಂತ ವ್ಯವಸ್ಥೆ ಬೇಡ. ಈ ಎಂಜಲಿ ವ್ಯವಸ್ಥೆಗೆ ಯಾರು ದಾರಿ ಕೊಡ್ತಕ್ಕಂಥದ್ದಲ್ಲ. ಸುಮ್ಮನೆ ಹೇಳ್ಬೋದು, ಇದು ಬರೀ ವ್ಯಾಪಾರ ಕೇಳ್ತಾರೆ ಹೊರತು ಕನ್ನಡದ ಉದ್ಧಾರ ಅಲ್ಲ, ಕನ್ನಡದ ಸಂಸ್ಕೃತಿ ಆಗಲ್ಲ, ಕನ್ನಡದ ಸಾಹಿತ್ಯ ಬೆಳೆಯೋದಿಲ್ಲ, ಯಾವುದು ಬೆಳೆಯೋದಿಲ್ಲ. ಆದ್ರಿಂದ ಯಾರ ಜೊತೆಯಲ್ಲಿ ವಾದ ಮಾಡೋಕ್ಕಿಂತ ನಾವು ರೆಡಿ ಇದ್ದೀವಿ, ಅದು ಡಬ್ಬಿಂಗ್ ಬರಲಿ, ಅದ್ ಯಾವ ಕಾದ್ ಹೆಂಗ್ ಡಬ್ಬಿಂಗ್ ಪ್ರದರ್ಶನ ಮಾಡ್ತಾರೆ ನಾವು ನೋಡ್ಕೋತೀವಿ. ಅಲ್ಲ ಸರ್, ಒಂದ್ ಒಂದ್ ಒಂದು ವಾದ ಇದೆ, ವಿಶ್ವದ ಶ್ರೇಷ್ಠ ಚಿತ್ರಗಳು ಅಥವಾ ಬೇರೆ ಭಾಷೆಯ ಅತ್ಯುತ್ತಮ ಚಿತ್ರಗಳನ್ನ ನೋಡುವಂತ ಅವಕಾಶ ಡಬ್ಬಿಂಗ್ ಮೂಲಕ ಕನ್ನಡಿಗರಿಗೆ ಆಗುತ್ತೆ ಬರುತ್ತೆ ಅನ್ನುವಂಥದ್ದು, ಇದಕ್ಕೆ ವಿರೋಧ ಒಡ್ಡುತ್ತಿದ್ದಾರೆ. ಬುದ್ಧಿ ಕೆಟ್ಟು ಕೆಲವರಿಗೆ ಬುದ್ಧಿ ಕೆಟ್ಟು ಬಿಟ್ಟಿದೆ, ಅದಕ್ಕೆ ಅವ್ರು ಏನೇನೋ ಮಾತಾಡ್ತಾರೆ, ಅದಕ್ಕೆ ನಿಮಾನ್ಸ್ ಅಂತ ಇಲ್ಲಿ ಉಚ್ಚಾಸ್ಪತ್ರೆ ಸೇರ್ಸಬೇಕಾಗ್ಬಿಟ್ರಿ. ಇನ್ನೇನಿಲ್ಲ, ಜಪಾನ್ನಲ್ಲಿ ಜಪಾನಿ ಭಾಷೆ, ಜರ್ಮನಿಯಲ್ಲಿ ಜರ್ಮನಿ ಭಾಷೆ, ಚೀನಾದಲ್ಲಿ ಚೀನಾ ಭಾಷೆ, ಇಲ್ಲೇ ಬೆರಕೆ ಮಾತಾಡ್ತಕ್ಕಂಥದ್ದು ಇಲ್ಲಿ. ಆದ್ರಿಂದ ಇದೆಲ್ಲ ಬಿಟ್ಬಿಡ್ಬೇಕು, ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡವೇ ಸಮರ್ಥವಾದ್ದು, ಕನ್ನಡದಲ್ಲೇ ಬೆಳಿಬೇಕು. ಇನ್ನು ಮುಂದಿನ ದಿನಗಳಲ್ಲಿ ತಮಿಳು ತೆಲುಗು ಮಲಯಾಳಿ ಚಿತ್ರಗಳನ್ನು ಒದ್ದು ಒದ್ದು ರಾಜ್ಯದಿಂದ ಓಡಿಸ್ತೇವೆ. ಮಲಯಾಳದಲ್ಲಿ ಕೇರಳದಲ್ಲಿ ಕನ್ನಡ ಚಿತ್ರ ಹಾಕಿಲ್ಲ ಅಂತಂದ್ರೆ ಬಿಡೋದಿಲ್ಲ, ಇಲ್ಲಿ ಬಿಡೋದಿಲ್ಲ. ತಮಿಳ್ನಾಡಿನಲ್ಲಿ ಕನ್ನಡ ಚಿತ್ರ ಹಾಕಿಲ್ಲ ಅಂದ್ರೆ ಇಲ್ಲಿ ತಮಿಳು ಚಿತ್ರಗಳು ಈ ತರ ನಾವು ಮಾಡ್ತೀವಿ. ಅಷ್ಟೇ ಅಲ್ಲ, 50 ವರ್ಷ ಇದಕ್ಕೋಸ್ಕರ ನಿರಂತರವಾಗಿ ಹೋರಾಟ ಮಾಡಿದೀವಿ. ಡಬ್ಬಿಂಗ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ಬಿಡೋದಿಲ್ಲ, ಬಿಡೋದಿಲ್ಲ. ಓಕೆ ಸರ್, ವಾಟಾಳ್ ಸರ್, ಇದರಲ್ಲಿ ಒಂದು ಆಫ್ ದ ರೆಕಾರ್ಡ್ ಅಥವಾ ಒಳಮರ್ಮಗಳು ಕೂಡ ಇರತಕ್ಕಂಥದ್ದು, ಕನ್ನಡದ ಸಿನಿಮಾಗಳನ್ನ ಯಾರು ಮಾಡ್ತಿದ್ದಾರೆ, ಬಹಳ ಪ್ರಮುಖ ನಿರ್ಮಾಪಕರುಗಳು ಅವರೇ 16 ಡಬ್ಬಿಂಗ್ ಚಿತ್ರಗಳ ರೈಟ್ಸ್ ಅನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋಂಥದ್ದು. ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಇದು ಅದೇ ಕರೆಕ್ಟ್. ಇವರು ಕನ್ನಡದ ಉದ್ಧಾರ ಅಲ್ಲ, ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗ ಬೆಳೆಯುವಾಗ ಏನ್ ಇದಕ್ಕೆ ಅದ್ಭುತವಾದಂತ ಚಿತ್ರರಂಗ ಬೆಳವಣಿಗೆ ಆಗಿದೆ. ತಮಿಳ್ನಾಡಿನಲ್ಲಿ ಮದ್ರಾಸ್ನಲ್ಲಿ ಚಿತ್ರರಂಗ ಇತ್ತು, ಆ ಚಿತ್ರರಂಗ ಕರ್ನಾಟಕ ಬರಬೇಕು ಅಂತ ನಾವೆಲ್ಲ ಹೋರಾಟ ಮಾಡಿ, ಆ ಕಾಲದಲ್ಲಿ ವೀರೇಂದ್ರ ಪಾಟೀಲ್ ರಾಮಕೃಷ್ಣ ಹೆಗಡೆ ಇದ್ದಾಗ 50,000 ರೂಪಾಯಿ ಸಬ್ಸಿಡಿ ಕೊಡಬೇಕು ಅಂತ ಹೇಳಿ ಏನ್ ಒಂದು ದೊಡ್ಡ ಇತಿಹಾಸ ನಡೀತು. ಶಂಕರ್ ಸಿಂಗ್ ಇದ್ರು ಮೈಸೂರಿನಲ್ಲಿ, ಓಂಕಾರ ಸ್ಟುಡಿಯೋ ಇದ್ರು, ಬಸವರಾಜಯ್ಯ ಇದ್ರು, ಈಗ ನಮಗೆ ನರಸಿಂಹರಾಜು, ಬಾಲಕೃಷ್ಣ, ರಾಜ್ಕುಮಾರ್, ಜೀವಿಯರೆಲ್ಲ ಸೇರಿ ಒಂದು ಚಿತ್ರ ತೆಗೆದು ರಣಧೀರ ಕಂಠೀರವ, ಆ ಚಿತ್ರ ಥಿಯೇಟರ್ ಇರಲ್ಲ, ಬೆಂಗಳೂರು ಕೆಂಪೇಗೌಡ ಥಿಯೇಟರ್ನಲ್ಲಿ ಚಿತ್ರದ ಪ್ರದರ್ಶನ ಮಾಡ್ದು. ನಾನು ಅಲಂಕಾಟ ಹಾಕಿ ನುಗ್ಗಿ ಬೆಂಕಿ ಹಾಕ್ದು, ನನಗೆ ಬೂಡು ಸ್ನೇಟ್ ಬಿತ್ತು, ಬೂಡು ಸ್ನೇಟ್ ಬಂದೂರು ಸ್ನೇಟ್ ಬಿದ್ರೆ ನಾನು ಕನ್ನಡ ಅಂತ ಹೋರಾಟ ಮಾಡ್ದು. ಆ ದೃಷ್ಟಿಯಿಂದ ಇಲ್ಲಿ ವ್ಯಾಪಾರಕ್ಕಾಗಿ ಮಾಡ್ತಾರೆ ಹೊರತು ಕನ್ನಡ ಉದ್ಧಾರಕ್ಕಲ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಾಟಾಳ್ ನಾಗರಾಜ್ ಅವರ ಆಕ್ರೋಶದ ನುಡಿಗಳನ್ನು
ಧನ್ಯವಾದ. ವಾಟಳ್ಳರಾಜ್ ಅವರು ಹೇಳ್ತಿರ್ತಕ್ಕಂಥದ್ದು ಏನು, ಡಬ್ಬಿಂಗ್ ಪರವಾದ ನಿಲುವು ಹೊಂದಿದ್ದಾರೆ, ಡಬ್ಬಿಂಗ್ ಚಿತ್ರಗಳು ಬರಬೇಕು ಅಂತ ಹೇಳ್ತಿದ್ದಾರೆ. ಅವರು ಕೇವಲ ವ್ಯಾಪಾರ ದೃಷ್ಟಿಯೆಲ್ಲ ಇಟ್ಕೊಂಡು ತಮ್ಮ ಸಿನಿಮಾಗಳನ್ನ ರಿಲೀಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಅವರಿಗೆ ಕನ್ನಡ ಭಾಷೆ ಮೇಲೆ ಯಾವುದೇ ರೀತಿಯ ಪ್ರೇಮ ಇಲ್ಲ ಅನ್ನೋಂಥದ್ದು ಅವರ ವಾದ. ಖಂಡಿತ ಚರ್ಚೆ ಮಾಡೋಣ ಪುಟ ಬ್ರೇಕ್ನ ಬಳಿಕ.